ನಮಸ್ಕಾರಎಲ್ಲರಿಗೂ ಮದೇಸ್ ರೆಸಿಪೀಸ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಹೊಸ ವಿಧಾನದಲ್ಲಿ ಒಂದು ಹೊಸ ರುಚಿಯೊಂದಿಗೆ ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ಒಂದು ಡಿಫ್ರೆಂಟ್ ಆಗಿರುವಂತಹ ಅಕ್ಕಿ ರೊಟ್ಟಿ, ನೀವು ಇದೇ ಥರ ಮಾಡಿ ತಿಂತೀರೋ ಅಷ್ಟು ರುಚಿಯಾಗಿರುತ್ತೆ. ಇದನ್ನು ಚಿಕನ್ ಕರಿ, ಫಿಶ್ ಕರಿ, ಮಟನ್ ಕರಿ ಜೊತೆ ತಿನ್ನೋಕ್ಕೆ ಇನ್ನೂ ರುಚಿಯಾಗಿರುತ್ತೆ. ಕೆಂಪು ಚಟ್ನಿ ಜೊತೆ ತಿನ್ನೋಕ್ಕೂ ಇನ್ನೂ ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ಯಾವುದೇ ರೀತಿಯ ಎಣ್ಣೆ ಹಾಕದೆ ಮಾಡುವಂತಹ ಒಂದು ಅಕ್ಕಿ ರೊಟ್ಟಿ. ಹಾಗಾದರೆ ಬನ್ನಿ ಇದನ್ನು ಹೇಗೆ ಮಾಡೋದಂತ ನೋಡೋಣ. ಇಲ್ಲಿ ನಾನು ಒಂದು ಬೌಲಿಗೆ ಒಂದು ಕಪ್ನಷ್ಟು ದೋಸೆ ಅಕ್ಕಿ ತೊಗೊಂಡಿದ್ದೀನಿ. ದೋಸೆ ಅಕ್ಕಿ ಇಲ್ಲದಿದ್ದರೆ ನೀವು ರೇಷನ್ ಅಕ್ಕಿ ಕೂಡ ಇದಕ್ಕೆ ಹಾಕ್ಕೊಳ್ಬೋದು. ಇದನ್ನೀಗ ಇದಕ್ಕೆ ಹಾಕ್ಕೊಳ್ಳೋಣ. ಆಮೇಲೆ ಇಲ್ಲಿ ನಾನು ಅರ್ಧ ಕಪ್ನಷ್ಟು ಕುಚ್ಚಲಕ್ಕಿ ತೊಗೊಂಡಿದ್ದೀನಿ, ಅಂದರೆ ಬ್ರೌನ್ ರೈಸ್ ತೊಗೊಂಡಿದ್ದೀನಿ. ಇದನ್ನು ಕೂಡ ಒಟ್ಟಿಗೆ ಇದಕ್ಕೆ ಹಾಕಿಬಿಟ್ಟು ನೀರಲ್ಲಿ ಒಂದು 3 ಬಾರಿ ಚೆನ್ನಾಗಿ ತೊಳ್ಕೋಬೇಕು. ಚೆನ್ನಾಗಿ ತೊಳ್ಕೊಳ್ಳಿ ಇದನ್ನು. ಇವಾಗ ಇದನ್ನು ನಾನು ರಾತ್ರಿ ನೆನೆಸಿಡ್ತಾ ಇದ್ದೀನಿ. ನೀವು ಇದನ್ನು ರಾತ್ರಿ ನೆನೆಸಿಟ್ಟಿಲ್ಲ ಅಂತೇಳಿದರೆ ಒಂದು 6 ಗಂಟೆ ಆದರೂ ಇದನ್ನು ನೆನೆಸಿಡಬೇಕು. ಇಲ್ಲಿ ನೋಡಿ, ಇದು ಕಲ್ಲಿನ ಕಾವಲಿ. ನಿಮಗಿದು ಹಳ್ಳಿ ಕಡೆ ಹೋದರೆ ಸಿಗುತ್ತೆ. ಇದಕ್ಕೆ ಯಾವುದೇ ರೀತಿಯಾದಂತಹ ಎಣ್ಣೆಯನ್ನು ಹಾಕಲಿಕ್ಕಿಲ್ಲ. ರೊಟ್ಟಿ ಮಾಡಿ ಆದಮೇಲೆ ನೀವು ಇದು ತಣ್ಣಗಾದಮೇಲೆ ಇದನ್ನು ಒಂದು ಬಟ್ಟೆಯಲ್ಲಿ ಒರೆಸಿಬಿಟ್ಟು ಹಾಗೆ ಇಟ್ಟರೆ ಆಯಿತು. ಆಮೇಲೆ ಇದರಲ್ಲಿ ರೊಟ್ಟಿ ಬಿಟ್ಟರೆ ದೋಸೆ ಹಾಕಲಿಕ್ಕೆ ಹೋಗಬೇಡಿ, ಇದು ಬರೀ ರೊಟ್ಟಿಗೆ ಮಾತ್ರ. ಇವಾಗ ಇಲ್ಲಿ ನಾನು ಗ್ಯಾಸ್ ಆನ್ ಮಾಡ್ತಾಯಿದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಟಿದ್ದನ್ನು ಕಾವಲಿನ ಬಿಸಿ ಮಾಡ್ಕೋಬೇಕು. 10 ನಿಮಿಷ ಇದನ್ನು ಬಿಸಿ ಮಾಡಿದರೆ ಸಾಕು. ನೀವು ಬಿಸಿ ಮಾಡೋದ್ರಿಂದ ರೊಟ್ಟಿ ಚೆನ್ನಾಗಿ ಏಳುತ್ತೆ. ಇವಾಗ ನೆನೆಸಿಟ್ಟ ಅಕ್ಕಿಯನ್ನು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ರುಬ್ಕೊಳ್ಬೇಕು. ಮೊದಲಿಗೆ ನಾವು ಅಕ್ಕಿಯನ್ನು ಹಾಕ್ಕೊಳ್ಳೋಣ. ಇವಾಗ ಇದಕ್ಕೆ ನಾನು ಒಂದು ಹಿಡಿಯಷ್ಟು ಅನ್ನವನ್ನು ತೊಗೊಂಡಿದ್ದೀನಿ. ಮುಂಚಿನ ದಿನ ಉಳಿದಿರುತ್ತಲ್ಲ ಆ ಅನ್ನವನ್ನು ತೊಗೊಂಡಿದ್ದೀನಿ. ಇದಕ್ಕೆ ಕೆಲವರು ಅವಲಕ್ಕಿ ಕೂಡ ಹಾಕ್ತಾರೆ, ಆದರೆ ನಾನು ಅವಲಕ್ಕಿ ಹಾಕ್ಕೊಳ್ತಾ ಇಲ್ಲ, ಅನ್ನವನ್ನು ಹಾಕ್ಕೊಂಡಿದ್ದೀನಿ. ಅನ್ನ ಹಾಕೋದ್ರಿಂದ ಸ್ವಲ್ಪ ಸಾಫ್ಟಾಗಿ ಬರುತ್ತೆ ರೊಟ್ಟಿ. ಇದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ನುಣ್ಣಗೆ ರುಬ್ಕೊಳ್ಬೇಕು ಇದನ್ನು. ನೋಡಿ, ಈ ಹದಕ್ಕೆ ಇಡ್ಲಿ ಹಿಟ್ಟಿರುತ್ತಲ್ಲ ಆ ಹದಕ್ಕೆ ಈ ಹಿಟ್ಟು ಇರಬೇಕು. ನೋಡಿ, ನಿಮಗೆ ಕಾಣ್ತಾ ಇದ್ದಲ್ಲ, ತೋರಿಸ್ತಾ ಇದ್ದೀನಿ ನಾನು. ಈ ಹದಕ್ಕೆ ಹಿಟ್ಟು ಇರಬೇಕು. ನೀರಾಗಿ ಹಿಟ್ಟಿದರೆ ನಿಮಗೆ ರೊಟ್ಟಿ ಚೆನ್ನಾಗಿ ಏಳಲ್ಲ. ಇದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಉಪ್ಪು ಹಾಕಿದ್ಮೇಲೆ ಈ ರೀತಿ ಸೌಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಇಲ್ಲಿ ಕಾವಲಿ ಕೂಡ ಚೆನ್ನಾಗಿ ಬಿಸಿಯಾಗಿದೆ. ಇದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಈ ರೀತಿ ರೊಟ್ಟಿಯನ್ನು ಹಾಕ್ಕೊಳ್ಬೇಕು. ನಿಮಗೆ ಎಷ್ಟು ದೊಡ್ಡ ಸೈಜ್ ಬೇಕು ನೋಡಿ, ಆ ಸೈಜ್ಗೆ ನೀವು ರೊಟ್ಟಿಯನ್ನು ಹಾಕ್ಕೊಂಡ್ರೆ ಸಾಕು. ಇವಾಗ ಮುಚ್ಚಳ ಮುಚ್ಚಿಟ್ಟು 1 ನಿಮಿಷ ಬೇಯಿಸ್ಕೊಳ್ಳೋಣ. ನೋಡಿ, 1 ನಿಮಿಷ ಆಗಿದೆ. ಚೆನ್ನಾಗಿ ಕ್ರಿಸ್ಪಿಯಾಗಿ ಕೂಡ ಇದು ಬೆಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ನೋಡಿ, ಕ್ರಿಸ್ಪಿಯಾಗಿ ಬಂದಿದೆ. ನೋಡಿ, ಇದೇ ರೀತಿ ನಾನು ಒಂದೊಂದಾಗಿ ಎಲ್ಲವನ್ನು ರೊಟ್ಟಿಯನ್ನು ಹಾಕ್ತಾ ಇದ್ದೀನಿ. ಇವಾಗ 1 ನಿಮಿಷ ಮುಚ್ಚಳ ಮುಚ್ಚಿಟ್ಟು ಬೇಯಿಸ್ಕೊಳ್ಳೋಣ. 1 ನಿಮಿಷ ಆಗಿದೆ. ನೋಡಿ, ಇದು ಅದೇ ರೀತಿ ಕ್ರಿಸ್ಪಿ ಆಗಿದೆ. ನಿಮಗೆ ಜಾಸ್ತಿ ಕ್ರಿಸ್ಪಿ ಬೇಡ ಅಂತಾದರೆ ನೀವು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ಸಾಕು. ನೋಡಿ, ಇವಾಗ ಎಲ್ಲ ರೊಟ್ಟಿ ಕೂಡ ರೆಡಿಯಾಗಿದೆ. ನೋಡಿ, ಇದ್ರ ಜೊತೆಗೆ ಕೆಂಪು ಚಟ್ನಿ ಇದ್ದರೆ ಅಂತೂ ತುಂಬ ಟೇಸ್ಟಾಗಿರುತ್ತೆ. ನೀವು ಇದನ್ನು ಚಿಕನ್, ಮಟನ್, ಫಿಶ್ ಕರಿ ಯಾವ ಕರಿಯಲ್ಲೂ ತಿನ್ನೋಕ್ಕೆ ಇದೊಂದು ಸೂಪರ್ ಆಗಿರುವಂತಹ ರೊಟ್ಟಿ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ, ಕ್ರಿಸ್ಪಿಯಾಗೂ ಕೂಡ ಬಂದಿದೆ. ಇದೇ ರೀತಿ ನೀವು ಮನೇಲಿ ಟ್ರೈ ಮಾಡಿ ನೋಡಿ, ಹಾಗೆ ನಿಮ್ಮ ಅಭಿಪ್ರಾಯನೂ ಕಮೆಂಟಲ್ಲಿ ತಿಳಿಸಿ. ನನ್ನ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನನ್ನ ಈ ಚಾನಲನ್ನು ಸಪೋರ್ಟ್ ಮಾಡ್ತಾಯಿರಿ. ಮುಂದಿನ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.